ವಿಷ್ಣುವರ್ಧನಿಗೊಂದು ಚಿಕ್ಕ ಭೂಮಿ ಕೊಡಿ, ಅವ್ರಿಗೊಂದು ಪುಣ್ಯ ಭೂಮಿ ಕಟ್ಟೋದಕ್ಕೆ ಅಂಗೈಗಳಷ್ಟು ಜಾಗ ಕೊಡಿ ಅಂತ 14 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ನ್ಯಾಯ ಸಿಗ್ತಾ ಅಂದರೆ ಅಲ್ಲಿ ಇಲ್ಲ ಅಂತ ಅರ್ಥ. ಏಕೆಂದರೆ ಸಿಕ್ಕಿಲ್ಲ ಅಂತ ಉತ್ತರ ಸಿಗುತ್ತೆ, ಆದರೆ ಈ ಬಾರಿ ನ್ಯಾಯ ಸಿಕ್ಕೇ ಸಿಗುತ್ತೆ, ಈ ಹೋರಾಟ ಬೇರೆ ರೀತಿ ಇದೇ ಇರುತ್ತೆ ಅಂತ ಇವತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಏನು ಹೋರಾಟ ಮಾಡ್ತಿದ್ದಾರೆ. ಅದರ ನೇತೃತ್ವವನ್ನು ವಿಷ್ಣು ಸೇನೆಯ ಸಮಿತಿ ಅಧ್ಯಕ್ಷರಂತ ವೀರಕಪತ ಶ್ರೀನಿವಾಸ ವಹಿಸ್ಕೊಂಡಿದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋಣ, ಇವತ್ತಿನ ಹೋರಾಟದ ಪರಿ ಹೇಗಿರುತ್ತೆ, ಅಟ್ಲೀಸ್ಟ್ 14 ವರ್ಷಗಳ ಆದ ನಂತರ ಆದರೂ ಕೂಡ ನ್ಯಾಯ ಸಿಗುತ್ತಾ, ಹೋರಾಟದ ಪರಿ ಹೇಗಲ್ಲ ಇರುತ್ತೆ ಅನ್ನೋದನ್ನ ಮಾತಾಡ್ಸೋಣ. ನಮಸ್ತೆ. ನಿಜಕ್ಕೂ ಒಂದು ಕಡೆ ನೋವಾಗ್ತಾ ಇದೆ, ಒಂದು ಕಡೆ ಬೇಸರ ಆಗುತ್ತೆ, ಆದರೆ ಒಂದೇ ಕಡೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಂಬಿಕೆ ನನಗಿದೆ. ಥ್ಯಾಂಕ್ ಯು. ಏಕೆಂದರೆ ನಿಮ್ಮ ಹೋರಾಟ ಜೊತೆ ನಾವು ಕೂಡ ಇದ್ದಂಥದ್ದು, 14 ವರ್ಷಗಳಿಂದ ಕೂಡ ಈ ಕೆಲಸ ಆಗಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದೇ ಬಂದಿದ್ವಿ. ಇವತ್ತರ ಅದರ ಒಂದು ಕೊನೆಯ ಹೋರಾಟ ನಾನು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಯತೀಶ್, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಈ ಹೋರಾಟ ಆರಂಭಿಕ ಹಂತದಲ್ಲಿ ನೀವು ಏನು ಪ್ರಯತ್ನ ಮಾಡಿದಿರಿ ಅಂತ ನನಗೆ ಗೊತ್ತಿದೆ. ಗೀತಾ ಬಾಲಿ ಅವ್ರನ್ನ ಕರೆಸಿ ಇದನ್ನು ಮಾಡೇ ಬಿಡೋಣ ಅನ್ನೋಂಥ ಒಂದು ಒತ್ತಾಯವನ್ನು ನೀವು ಮಾಡಿದಿರಿ ನನಗೆ ಗೊತ್ತಿದೆ. ಥ್ಯಾಂಕ್ ಯು. ಮೊದಲನೇದಾಗಿ ಅದಾದಮೇಲೆ ಇಷ್ಟು ಸೀನ್ ಕಟ್ ಮಾಡಿದರೆ 5 ಆದಮೇಲೆ ಮತ್ತೆ ನಾವು ಅದೇ ಸ್ಥಾನದಲ್ಲಿ ನಿಂತಿದ್ದೇವೆ. ಈ ಸಲ ಇನ್ನು ಮುಂದೆ ನಿಲ್ಲಿ ಮಾಡೋದಾದರೆ ಬೇರೆ ಕೆಲಸಕ್ಕೆ ನಿಲ್ಲೋಣ. ಇದು ವಿಷಯ ಏನಾಗಿತ್ತು ಅಂದರೆ, ಭಾರತಿ ಮೇಡಮ್ ಅವ್ರಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಾವು 5 ಸುಮ್ಮನೆ ಇದ್ದೇವೆ, ಬಿಟ್ಟರೆ ನಾವು ಈ ಹೋರಾಟದ ಹಿಂದೆ ಹೋಗಿರಲಿಲ್ಲ. ಈ ಹೋರಾಟವನ್ನು ಮೇಡಮ್ಗೋಸ್ಕರ ನಾವು ನಿಲ್ಲಿಸಿದ್ದೀವಿ. ಈಗ ಮೈಸೂರಲ್ಲಿ ಸ್ಮಾರಕ ಆಯಿತು, ಅದಾದಮೇಲೆ ಕಾನೂನು ಹೋರಾಟ ಮಾಡಿದ್ವಿ. ಕಾನೂನು ಹೋರಾಟ ಸರ್ಕಾರವನ್ನು ಕೇಳಿ ಅಂತ ಹೇಳ್ತು, ಅದಾದಮೇಲೆ ಸರ್ಕಾರವನ್ನು ಹೋಗಿ ಕೇಳಿದ್ವಿ. ಸರ್ಕಾರದವರು ಯಾರೂ ಕಿವಿ ಮೇಲೆ ಹಾಕ್ಕೊಳ್ದೇ ಇರೋದರಿಂದ ಅನಿವಾರ್ಯವಾಗಿ ಈ ಹೋರಾಟದಲ್ಲಿ ನಾವು ತೊಡಸ್ಕೊಂಡಿದ್ವಿ. ಸೊ ಇದು ಯಾವುದೋ ರಾತ್ರೋರಾತ್ರಿ ಆಗಿದ್ದಂಥದ್ದಲ್ಲ, ಇದು ಎಲ್ಲ ಪ್ರಕ್ರಿಯೆಗಳನ್ನು ಮುಗಿದು ಕೊನೆಗೆ ಬಂದಿದ್ದೀವಿ. ಏನಕ್ಕೆ ಈ ಹೋರಾಟ ಮಾಡಬೇಕಿತ್ತು ಅಂತಂದರೆ, ಮೈಸೂರಲ್ಲಿ ಸ್ಮಾರಕ ಆದಮೇಲೆ ಬೆಂಗಳೂರಲ್ಲಿರೋ ಪುಣ್ಯಭೂಮಿಯನ್ನು ತೆರವುಗೊಳಿಸಬೇಕು ಅನ್ನೋಂಥ ಒಂದು ಹುನ್ನಾರ ನಡೀತಾ ಇತ್ತು. ಮನಸ್ಸಿಗೆ ಭಾಳ ನೋವಾಗ್ತಾ ಇತ್ತು ನಮಗೆ, ಯಾಕೆ ಒಬ್ಬ ಮೇರು ನಟನಿಗೆ, ಕನ್ನಡದ ಮೇರು ನಟನಿಗೆ ಇಷ್ಟೊಂದು ಅನ್ಯಾಯ ಮಾಡ್ತಿರಲ್ಲ ಗುರುವೆ, ಬದುಕಿದ್ದಾಗೂ ಇಷ್ಟು ಕೋಟ, ಇವಾಗಲೂ ಯಾಕೆ ಅಂತ ಹೇಳಿ ಅದಕ್ಕೆ ಪ್ರಶ್ನೆ ಮಾಡದೆ ಹೋದರೆ, ಈ ಸಮಾಜ ಹೇಗೆ ಅಂತಂದರೆ, ಧ್ವನಿ ಇಲ್ಲದವರ ಪರವಾಗಿ ಧ್ವನಿ ಆಗದೇ ಇದ್ದರೆ ಮುಂದೆ ಅದನ್ನು ತುಳಿಯುವಂತಹ ಒಂದು ಕ್ರಮ ಶುರುವಾಗಿಬಿಡುತ್ತೆ. ಆದ್ದರಿಂದ ನಾವು ಯಜಮಾನರು ಮೌನವಾಗಿ ಅವ್ರಿಗೆ ಸಿಗದೇ ಇದ್ದರೂ ಕೂಡ ಬೇಡ, ನನಗೆ ಬೇಡ ಬೇಡ ಅಂತ ಅಂದ್ಕೊಂಡಿದ್ರು. ಸೊ ನಾವು ಹಾಗಾಗಬಾರ್ದು ಅನ್ನೋಂಥ ಕಾರಣಕ್ಕೆ ಇವತ್ತು ಅವ್ರ ಪರವಾಗಿ ನಿಂತಿದ್ದೇವೆ. ಇದು ಮಾದರಿ ಆಗುತ್ತೆ, ಮುಂದೆ ಕಲಾವಿದರ ರಕ್ಷಣೆ ಮಾಡದೇ ಇದ್ದರೆ ಈ ತರಹದೊಂದು ಪರಿಪಾಠವನ್ನು ಎದುರಿಸಬೇಕಾಗುತ್ತೆ ಅನ್ನೋಂಥದ್ದು ಪ್ರತಿ ಸರ್ಕಾರ ಅರ್ಥ ಮಾಡ್ಕೋಬೇಕು. ಓಕೆ ಸರ್, ಇವತ್ತಿನ ಹೋರಾಟದ ರೂಪುರೇಷೆಯಲ್ಲಿ ಏನಿರ್ತೀವಿ, ಏನೆಲ್ಲ ಯೋಜನೆಗಳನ್ನ ಹಾಕ್ಕೊಂಡು ಬಂದಿದ್ದೀರಾ ಸರ್ ಇವತ್ತು? ಸರ್, ಇವತ್ತು ಮೊದಲನೇದಾಗಿ ಮಹದಾಯಿ ಮತ್ತು ಕಾವೇರಿ ನಂತರ ಎಲ್ಲ ಕನ್ನಡಪರ ಸಂಘಟನೆಗಳು ಬೆಂಬಲಿಸಿದ ಏಕೈಕ ಹೋರಾಟ ಇದು. ಸೊ ಇವತ್ತು ಕನ್ನಡದ ಅಷ್ಟೂ ನಾಯಕರುಗಳು ಇಲ್ಲಿದ್ದಾರೆ. ಮೊದಲನೇದಾಗಿ ಅವರೆಲ್ಲರೂ ಕೂಡ ಇವತ್ತು ಅವರ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದಾರೆ. ಅದಾದ ಮೇಲೆ ನಾವು ಇವತ್ತು 1000 ಜನ ರಾಜ್ಯದ ಮೂಲೆ ಮೂಲೆಯಿಂದ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕಣ್ಣಾಯಿಸಿದಷ್ಟು ದೂರ ಜನ ಇದ್ದಾರೆ. ಸೊ ಈ ಜನರನ್ನು ಒಳಗೊಂಡಂತಹ ಹೋರಾಟವನ್ನು ಇವತ್ತೇನಾದರೂ ಬಗೆಹರಿದಿದ್ದರೆ ನೆಕ್ಸ್ಟು ತಾಲೂಕು ಮಟ್ಟದಲ್ಲಿ, ಅದಾದಮೇಲೆ ರಾಷ್ಟ್ರ ಮಟ್ಟದಲ್ಲಿ, ಅದಾದಮೇಲೆ ಕೊನೆಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡೋದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಅದಾದ ಮೇಲೆ ಕ್ರಾಂತಿಯನ್ನು ಹಿಡಿಯುವಂಥದ್ದು ಇಷ್ಟು ಹೋರಾಟಗಳನ್ನು ನಾವು ಇಟ್ಕೊಂಡಿದ್ದೀವಿ ಸರ್. ಓಕೆ, ಈ ಹೋರಾಟಕ್ಕೆ ಈ ಬಾರಿ ಚಲನಚಿತ್ರ ನಟರು ಕೂಡ ಸಾಥ್ ಕೊಡ್ತಿರೋದು, ಸುದೀಪ್ ಅವರು ಇರ್ಬೋದು, ಧನಂಜಯ್ ಇರ್ಬೋದು, ನಾನು ಕೂಡ ನಿಮ್ಮ ಹೋರಾಟಕ್ಕೆ ಇದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇವತ್ತು ಸುದೀಪ್ ಅವರು DCM ಮೀಟ್ ಕೂಡ ಮಾಡ್ತಾ ಇರೋವಂಥದ್ದು, ಸೊ ಆ ಬಗ್ಗೆ ಹೇಳೋದಾದರೆ ಸುದೀಪ್ ಸರು ಖಂಡಿತವಾಗಲೂ ಇವತ್ತು DCM ಭೇಟಿ ಮಾಡ್ತೀನಿ ಅನ್ನೋಂಥ ಮಾತನ್ನು ನನಗೆ ಹೇಳಿದ್ದಾರೆ. ಸೊ ಅದು ಎಷ್ಟೊತ್ತಿಗೆ ಏನು ಅಂತ ಗೊತ್ತಿಲ್ಲ. ಇವತ್ತೇ ಸರ್ಕಾರದ ವತಿಯಿಂದ ಕೂಡ ಇವತ್ತು ಇಲ್ಲಿ ಬಂದು ಮನವಿಯನ್ನು ಸ್ವೀಕರಿಸುವಂಥದ್ದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದರ ನಂತರದಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಇಲ್ಲಿ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಈಗ ಹೋರಾಟ ಶುರುವಾಗ್ತಾ ಇದೆ, ಸೊ ಇನ್ನು ಮುಂದಿಂದೆಲ್ಲ ನೀವೇ ಸಾಕ್ಷಿ ಆಗ್ತೀರಾ. ಆದರೂ ನನಗನ್ಸೋದು ಸರ್, ಏಕೆಂತಂದರೆ ವಿಷ್ಣುವರ್ಧನ್ ಸಾಮಾನ್ಯ ನಟನಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಇಡೀ ಜಗತ್ತು ಅವರನ್ನು ಕೊಂಡಾಡಿದುಂಟು. ಆದರೆ ವಿಷ್ಣುವರ್ಧನ್ನ ಅವರ ನೋಡಿದಾಗ ನನಗನ್ಸುತ್ತೆ ಇಷ್ಟೊಂದು ಅನ್ಯಾಯ ಬೇಕಿತ್ತು ಅವರಿಗೆ. ಒಬ್ಬ ನಟ ಏನೆಲ್ಲ ಕೊಡ್ಬೋದು ಈ ರಾಜ್ಯಕ್ಕೊಬ್ಬ ವ್ಯಕ್ತಿಯಾಗಿ, ಒಬ್ಬ ಗಣ್ಯ ವ್ಯಕ್ತಿಯಾಗಿ ಏನೆಲ್ಲ ಮಾಡ್ಬೋದು, ಎಲ್ಲ ಕೆಲಸನೂ ಕೂಡ ಮಾಡಿದ್ದಾರೆ. ಇವತ್ತು ಮಹಿಳೆಯರಿಗೆ ಮಾದರಿ ನಿಂತ್ಕೊಂಡ ಪುರುಷ ಅಂತಂದರೆ ವಿಷ್ಣುವರ್ಧನ್ ಅವರು. ದಾನ ಧರ್ಮಗಳಿವತ್ತು ಹೆಸರು ಬರೋದು ವಿಷ್ಣುವರ್ಧನ್ ಅವರು. ಸಿನಿಮಾ ಅಂತ ಬಂದರೆ ವಿಷ್ಣುವರ್ಧನ್ ಹೆಸರು ಬರುತ್ತೆ, ಆದರೆ ಇಂಥ ಒಬ್ಬ ಮಹಾನ್ ನಟನಿಗೆ, ಇಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಿರೋದು ಎಷ್ಟು ಮಟ್ಟಿಗೆ ನೋವನ್ನು ತರುತ್ತೆ ಸರ್? ಸರ್, ನನಗೆ ತುಂಬ ನೋವಲ್ಲ, ಬರೀ ಒಂಥರ ಕಣ್ಣೀರು. ಸಿ, ಏನು ತಪ್ಪು ಮಾಡಿದ್ರು ಅಂತ ಅವ್ರಿಗೆ ಅಂತ, ಅವ್ರೇನೋ ಒಂದು ದೊಡ್ಡ ಜಾತಿಯಲ್ಲಿ ಹುಟ್ಟಬೇಕಾಗಿತ್ತ ಅಂತ ಗೊತ್ತಿಲ್ಲ, ಅಥವಾ ಇನ್ನೇನಾದರೂ ಲಾಬಿಗಳು ಮಾಡಬೇಕಾಗಿತ್ತ ಗೊತ್ತಿಲ್ಲ, ಅಥವಾ ಕೆಲವು ರಾಜ್ಯ ಸಂಧಾನಗಳು ಮಾಡ್ಕೊಂಡು ಹೋಗಬೇಕಾಗಿತ್ತ ಗೊತ್ತಿಲ್ಲ. ಅವರೊಬ್ಬ ಪ್ರತಿಭಾವಂತರಾಗಿದ್ದರು ಮತ್ತು ಬೇರೆಲ್ಲರಿಗಿಂತ ಬೆಟ್ರ್ ಆಗಿದ್ದರು ಅನ್ನೋಂಥ ಒಂದು ಕಾರಣಕ್ಕೆ ಅವ್ರನ್ನ ಇಷ್ಟು ತುಳಿಯುವಂಥದ್ದಾದರೆ, ಅಸಹನೆ ಅವ್ರ ವಿರುದ್ಧವಾಗಿ ಯಾವ ಮಟ್ಟದಲ್ಲಿ ಇತ್ತು ಅನ್ನೋಂಥದ್ದು.
ಆ ಅಸಹನೆ ಅವರು ಇದ್ದಾಗಿದ್ದರೆ ಓಕೆ, ಅವರ ನಂತರದಲ್ಲೂ ಕೂಡ ಅದು ಮುಂದುವರಿತಲ್ಲ, ಅದು ನನಗೆ ಭಾಳ ಬೇಸರ ಆಗ್ತಾರಂಥದ್ದು. ಈಗ ಒಗ್ಗೂಡಬೇಕಾಗಿತ್ತು. ನಮ್ಮಲ್ಲಿ ಒಂದು ಮಾತು ಹೇಳಿದೆ, ಈ ಶರಣರ ಬದುಕ ಮರಣದಲ್ಲಿ ಕಾಣ ಅಂತ ಹೇಳ್ಬಿಟ್ಟು ಒಂದಿದೆ. ಅಂದರೆ ಸತ್ತ ಮೇಲೆ ಎಲ್ಲವನ್ನು ಮರೆತು ಅವರನ್ನು ಎಷ್ಟು ಅವರನ್ನು ಪ್ರೀತಿಸೋ ಜನ ಅಂತ. ಅವತ್ತು ಸಾವಿನ ಇದರನ್ನು 5-10 ಲಕ್ಷ ಜನ ಸೇರಿದರು ಅವತ್ತು. ನಿನ್ನೆ ಒಂದು ಕಟೌಟ್ ಜಾತ್ರೆ ಅಂತ ಆದರೆ ಹೋದ ವರ್ಷ 2.5 ಲಕ್ಷ ಜನ ಸೇರಿದ್ದಾರೆ. ಅವರಿಲ್ಲದ ಹೊತ್ತಲ್ಲಿ ಇಷ್ಟು ಅಭಿಮಾನಿಗಳನ್ನು ಸಂಪಾದನೆ ಮಾಡಿಕೊಂಡಂಥ ಒಬ್ಬ ನಟನಿಗೆ ಸರ್ಕಾರ ಏನು ಮಾಡ್ತಿದೆ ಅಂದರೆ, ನಮ್ಮ ಜನರ ಭಾವನೆಗಳಿಗೆ ಬೆಲೆ ಇಲ್ಲ, ಜನರ ಭಾವನೆಗಳನ್ನು ಸ್ಪಂದಿಸೋದು ತಾನೇ, ಪ್ರತಿನಿಧಿಸೋದು ತಾನೇ ಸರ್ಕಾರ. ಮತ್ತು ಸರ್ಕಾರ ಇದೆಯಾ? ಹಾಗಾದರೆ 6 ಮುಖ್ಯಮಂತ್ರಿಗಳು ಬದಲಾದರು, ಏನು ಮಾಡಿದರು? ಇವೆಲ್ಲವೂ ಕೂಡ ನಮ್ಮ ಪ್ರಶ್ನೆಗಳು. ಮಲತಾಯಿ ಧೋರಣೆ ಅನ್ನುವಂಥದ್ದು ಚಿತ್ರರಂಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿದೆ. ಮತ್ತು ಸರ್ಕಾರದ ಜಾತಿ ಆಧಾರಿತ ಓಟ ರಾಜಕಾರಣ ಇದೆ, ಓಟ್ ಬ್ಯಾಂಕಿಂಗ್ ಆಧಾರಿತ, ಓಟ್ ಬ್ಯಾಂಕ್ ಆಧಾರಿತ ರಾಜಕಾರಣ ಇದೆ. ಅದಾದ ಮೇಲೆ ಯೋಜನೆಗಳ ಆಧಾರಿತ, ಅಂದರೆ ಬೇರೆ ಬೇರೆ ಅವರ ಸ್ವಾಹಿತಾಸಕ್ತಿಯ ರಾಜಕಾರಣ ಇದೆ. ಆದರೆ ಕಲಾವಿದರ ರಕ್ಷಣೆ ಅನ್ನುವಂತಹದ್ದು ಒಬ್ಬ ನೈಜ ಸಾಧಕನಿಗೆ ಸಲ್ಲಬೇಕಾದಂತಹ ನೈಜ ಗೌರವಗಳನ್ನು ತಲುಪಿಸುವಲ್ಲಿ ಎಲ್ಲ ಸರ್ಕಾರಗಳು ವಿಫಲವಾಗ್ತಿದ್ದಾವೆ. ಕೇಳಿ ಪಡ್ಕೋಬೇಕಾಗ್ತಿದೆ ಅನ್ನುವಂತಹದ್ದೇ ದುರಂತ. ಸರ್, ಈ ಹೋರಾಟಕ್ಕೆ ವಿಷ್ಣುವರ್ಧನ ಕುಟುಂಬದ ಸಹಕಾರ ಹೇಗಿದೆ? ಭಾರತೀ ವಿಷ್ಣುವರ್ಧನ ಸಹಕಾರ ಹೇಗಿದೆ ಸರ್? ಬಾಲಣ್ಣ ಅವರ, ವಿಷ್ಣುವರ್ಧನ್ ಅವರ ಕುಟುಂಬದ ಸಂದಿಗ್ಧತೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಅವರು ಮೈಸೂರಲ್ಲಿ ಮಾಡಿಕೊಂಡಿರೋದ್ರಿಂದ ಅವ್ರು ಬಂದು ಮತ್ತೆ ಇಲ್ಲಿ ಕೇಳಲಿಕ್ಕೆ ನೈತಿಕವಾಗಿ ಅವರಿಗೆ ಹಕ್ಕಿಲ್ಲ, ಕೇಳಲೂಬಾರ್ದು. ಆದರೆ ನಾವು ಅವತ್ತಿಂದನೂ ಈ ಹೋರಾಟವನ್ನು ಇಟ್ಕೊಂಡಿರೋಂಥವ್ರು ಅಭಿಮಾನಿಗಳು, ಅವ್ರು ನಮ್ಮ ಪರವಾಗಿದ್ದಾರೆ. ಅನಿರುದ್ಧ ಅವರ ವಿಡಿಯೋ 3 ತಿಂಗಳ ಹಿಂದೆ ನೀವು ನೋಡಿದರೆ ಅದು ಗೊತ್ತಾಗುತ್ತೆ. ಅಭಿಮಾನಿಗಳು ಪುಣ್ಯಭೂಮಿಯಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ನನ್ನ ಸಹಮತ ಇದೆ, ಅದಕ್ಕೆ ಬಾಲಣ್ಣನ ಮಕ್ಕಳು ಅದಕ್ಕೆ ಅನುಮತಿ ಕೊಡಲಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಸೊ ಮತ್ತೆ ಮತ್ತೆ ಅವರ ಅಭಿಪ್ರಾಯ ಏನು ಅಂತ ಕೇಳುವಂಥ, ಅವರನ್ನು ಇಕ್ಕಟ್ಟಿ ಸಿಕ್ಕುವಂಥದ್ದು ಬೇಡ ಅಂತ ಹೇಳಿ ನಾವು ಬಿಟ್ಟಿದ್ದೇವೆ. ಆದರೆ ಅವರು ಈ ಅಭಿಮಾನಿಗಳ ವಿರುದ್ಧವಾಗಂತೂ ಇಲ್ಲ, ಅಭಿಮಾನಿಗಳ ಒತ್ತಾಸೆಯ ಜೊತೆಗಿದ್ದಾರೆ. ಸರ್, ನೀವಂತೂ ಸಾಕಷ್ಟು ವರ್ಷಗಳ ಕಾಲ ವಿಷ್ಣುವರ್ ಜೊತೆಗೆ ಇದ್ದಂಥವ್ರು, ಅವರ ಒಡನಾಟ ಗೊತ್ತಿದ್ದಂಥವ್ರು, ನಿಮಗೂ ಗೊತ್ತಿರುತ್ತೆ ಅವಾಗ ಅವ್ರು ಎಷ್ಟೆಲ್ಲ ನೋವನ್ನು ಅನುಭವಿಸ್ತಿದ್ರು. ಇದ್ದಾಗ ಓಕೆ, ಇದ್ದಾಗ ಒಂದು ಕತೆ ಆಗಲಿ ಬಿಡಿ ಅನ್ಬೋದು. ಇವತ್ತು ಅವರಿಲ್ಲ, ಸ್ವರ್ಗದಲ್ಲಿದ್ದಾರೆ, ನಮ್ಮನ್ನು ನೋಡ್ತಿದ್ದಾರೆ, ಪ್ರತಿಯೊಬ್ಬ ಅಭಿಮಾನಿ ಹೃದಯದಲ್ಲಿದ್ದಾರೆ. ಆದರೆ ಇವತ್ತು ಕೂಡ ಅದೇ ನೋವನ್ನು ಅನುಭವಿಸ್ತಿರೋದು ನೀವು ಕಂಡಂತೆ ಸರ್. ಅದು ನಾನು ಹೇಳಿದೆ, ಆ್ಯಕ್ಚುಲಿ ಅವರು ಬದುಕಿದ್ದಾಗಲೂ ತುಂಬ ತೊಂದರೆಯಲ್ಲಿ ಕೊಟ್ಟರು. ಪದ್ಮಶ್ರೀ ಪ್ರಶಸ್ತಿ ಇಲ್ಲ, ಕರ್ನಾಟಕ ರತ್ನ ಪ್ರಶಸ್ತಿ ಇಲ್ಲ, ಅವರ ಚಿತ್ರಗಳಿಗೆ ಪ್ರಶಸ್ತಿ ಮುತ್ತಿನ ಹಾರಕ್ಕೆ ಬಂದಿದೆ ಅಂತ ರಾತ್ರಿ ಹೇಳಿದರೆ ಬೆಳಿಗ್ಗೆ ಪಟ್ಟಿಯಲ್ಲಿ ಅವರ ಹೆಸರೇ ಇರಲಿಲ್ಲ. ಸೊ ದೊಡ್ಡ ದೊಡ್ಡ ಮಹಾನೋತ ಚಿತ್ರಗಳು ಮಾಡಿದಾಗ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಗ್ದಂಗೆ ಮಾಡ್ತಾಯಿದ್ರು. ಈ ಥರದ ಹೋರಾಟಗಳು, ಮತ್ತು ಕೆಲವು ಸಾರಿ ಪ್ರಶಸ್ತಿ ಕೊಡಬೇಕಾದ್ರೆ ಅತ್ಯುತ್ತಮ ಪ್ರಶಸ್ತಿನ ಇಬ್ಬರಿಗೆ ಇವಾಗ ಮಾಡಿ ಕೊಡ್ತಾಯಿದ್ರು. ಈ ಥರದ್ದೆಲ್ಲ ಆಗಿಬಿಟ್ಟಿದೆ ಈ ನಾಡಲ್ಲಿ, ಭಾಳ ನೋವಿನ ವಿಷಯ ಅದು. ಸೊ ಮತ್ತೆ ಮತ್ತೆ ಅದನ್ನೇ ಪ್ರಶ್ನೆ ಮಾಡೋದಕ್ಕಿಂತ ಈಗ ಅವ್ರು ನ್ಯಾಯ ಕೊಡಿಸ್ಲಿಕ್ಕೆ ಕೊಟ್ಟಿದ್ದೀವಿ ನಾವು. ಸೊ ದೊಡ್ಡ ಮಟ್ಟದಲ್ಲಿ ಒಂದು ನ್ಯಾಯ ಕೊಡಿಸ್ತೀವಿ. ಸರ್, 14 ವರ್ಷಗಳು ಒಂದು ಹೋರಾಟಕ್ಕೆ, ಅವತ್ತು ಸೀತೆ 14 ವರ್ಷ ವನವಾಸದಲ್ಲಿ ಬಂದು ಜಯನ ಗೆಲ್ಲಿಸ್ತಾರೆ, ದೇವರಾಗಿ ನಿಂತ್ಕೊಳ್ತಾರೆ ನಮ್ಮೆಲ್ಲರಿಗೂ ಕೂಡ. ಇವತ್ತು 14 ವರ್ಷಗಳ ನಂತರ ಆ ಜಯ ಸಿಗುತ್ತೆ ನಂಬಿಕೆ ನನಗೂ ಇದೆ. ನೀವು ಸಿಗುತ್ತೆ ಅಂತ ನೀವು ಗಟ್ಟಿದ್ದು ಹೇಳೇ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಸಿಗುತ್ತೆ. ರಾಮನ ವನವಾಸ ಮುಗಿದಿದ್ದು 14 ವರ್ಷದ ಅಂತ್ಯಕ್ಕೆ, 13 ವರ್ಷದ ಅಂತ್ಯಕ್ಕೆ ಒಂದು ಯುದ್ಧ ಆಗುತ್ತೆ, ಒಂದು ಹೋರಾಟ ಆಗುತ್ತೆ, ಗೆಲ್ತಾರೆ, ರಾಜ್ಯ ಸಿಗುತ್ತೆ. ಇಲ್ಲೂ ಕೂಡ ಒಂದು ಯುದ್ಧ ಆಗುತ್ತೆ, ಆಗ್ತಾ ಇದೆ, ಇಲ್ಲೂ ಕೂಡ ರಾಜ್ಯ ಸಿಗುತ್ತೆ ಅನ್ನೋಂತಹ ಖಚಿತವಾದಂಥದ್ದು. ಹೋರಾಟ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಾಗಲಿ, ಹೋರಾಟ ಜೊತೆಗೆ ನಿಮಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ತೀನಿ ಸರ್. ಜೊತೆಗಿರಿ, ಥ್ಯಾಂಕ್ ಯು ಸೋ ಮಚ್ ಸರ್. ಒಟ್ಟಾರೆ ಏನಂತಂದರೆ, ನಿಜಕ್ಕೂ ನಾನು ಒಬ್ಬ ರಿಪೋರ್ಟರ್ ಅನ್ನೋಕ್ಕಿಂತ ಒಬ್ಬ ಇಲ್ಲಿಯ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ. ಏಕೆಂದರೆ ಈ ಹೋರಾಟ ಜಯ ಸಿಗಲೇಬೇಕಿದೆ. ಒಬ್ಬ ಮೇರು ನಟನಿಗೆ ನಾವು ಕಂಡಂತೆ ವಿಷ್ಣುವರ್ಧನ್ ಕೊಟ್ಟಂಥ ಕೊಡುಗೆ ಸಾಮಾನ್ಯವಾದುದಲ್ಲ. ಅವರು ಈ ನಾಡಿ ಕೊಟ್ಟಂಥ ಕೊಡುಗೆ ಬಹು ದೊಡ್ಡದಿದೆ, ಆದರೆ ಎಲ್ಲರೂ ಕೂಡ ಅವ್ರಿಗೆ ಅನ್ಯಾಯ ಆಗಿದೆ. ಆದರೆ ಈ ಬಾರಿಯವ್ರು ಕೂಡ ನ್ಯಾಯ ಸಿಗಲಿ. ಈ ಅಭಿಮಾನಿಗೆ ಏನು ನೋಡ್ತಿದ್ದೀರಲ್ಲ, ಇಲ್ಲ 1000 ಅಭಿಮಾನಿಗಳು ಇಲ್ಲಿ ಬಂದಲ್ಲ ರಾಜ್ಯದಂತ, ಇವ್ರಿಗೆಲ್ಲರೂ ಕೂಡ ನ್ಯಾಯ ಸಿಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ನಮ್ಮಲ್ಲೂ ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ರಾಜ್ ನ್ಯೂಸ್, ಬೆಂಗಳೂರು.